ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಇದೇ ಮೊದಲ ಬಾರಿಗೆ ಕುಮಟಾದ ಅಗನಾಶಿನಿ ನದಿಯಲ್ಲಿ ಕ್ರೂಸ್ ಸಂಚಾರಕ್ಕೆ ಅವಕಾಶ ನೀಡಲಾಗಿದ್ದು ವೈಟ್ ಫರ್ಲ್ ಕ್ರೂಸ್ ಅನ್ನು ಭಾನುವಾರ ಲೋಕಾರ್ಪಣೆಗೊಳಿಸಲಾಯಿತು। ಕೋವಿಡ್ ಕಾರಣದಿಂದಾಗಿ ಗೋಕರ್ಣದ ತದಡಿ ಬಂದರಿನಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ವೈಟ್ ಫರ್ಲ್ ಕ್ರೂಸ್ನ ಪ್ರಯಾಣಕ್ಕೆ ಶಾಸಕ ದಿನಕರ್ ಶೆಟ್ಟಿ ಹಸಿರು ನಿಶಾನೆ ತೋರಿದರು। ಈ ವೇಳೆ ಯುವಕರು ಹೊಸ ಹೊಸ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಕೈಗೊಳ್ಳಬೇಕು, ಪ್ರವಾಸೋದ್ಯಮದಲ್ಲಿ ಜಿಲ್ಲೆಯಲ್ಲಿ ವಿಪುಲ ಅವಕಾಶಗಳಿದ್ದು ಯುವಜನತೆ ಅದನ್ನ ಬಳಸಿಕೊಳ್ಳಬೇಕು। ವೈಟ್ ಫಾಲ್ ಕ್ರೂಸ್ ಪ್ರಯಾಣ ಜಿಲ್ಲೆಯಲ್ಲೇ ಮೊದಲ ಪ್ರಯತ್ನವಾಗಿದ್ದು ಯುವ ತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದರು। ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ವೈಟ್ ಫಾಲ್ ಕ್ರೂಸ್ ಇನ್ನೊಂದು ಗರಿಯಂತೆ ಹೇಳಲಾಗುತ್ತಿದೆ। ಉತ್ತರ ಕನ್ನಡ ಜಿಲ್ಲೆ ನೈಸರ್ಗಿಕ ಸೌಂದರ್ಯ ಸ್ವರ್ಗದ ಚಿತ್ರಣದಂತಿದ್ದು ಇಲ್ಲಿನ ಕಡಲ ಕಿನಾರೆಗಳಲ್ಲಿ ಕಾಲ ಕಳೆಯಲೆಂದೇ ನೂರಾರು ಪ್ರವಾಸಿಗರು ಜಿಲ್ಲೆಗೆ ಬರುತ್ತಾರೆ। ಹೀಗಾಗಿ ಇಷ್ಟು ದಿನ ಗೋವಾದಲ್ಲಿ ನೋಡಬಹುದಾದ ಕ್ರೂಸ್ ಕುಮಟಾ ಗೋಕರ್ಣ ಭಾಗದಲ್ಲೂ ಲಭ್ಯವಾಗುತ್ತಿದೆ। ಕುಮಟಾದ ಕೆಲ ಯುವಕರೇ ಹುಟ್ಟು ಹಾಕಿದ ಕೋಸ್ಟ್ ಲೈನ್ ವೆಂಚರ್ಸ್ ಎಂಬ ಸಂಸ್ಥೆ ಲೀಸರ್ಸ್ ರೂಟ್ಸ್ ಎಂಬ ಮತ್ತೊಂದು ಸಂಸ್ಥೆಯ ಒಪ್ಪಂದದೊಂದಿಗೆ ಆರಂಭಗೊಂಡಿರುವ ಈ ವೈಟ್ ಫರ್ಲ್ ಕ್ರೂಸ್ ಅಘನಾಶಿನಿ ನದಿ ಹಾಗೂ ಗೋಕರ್ಣದ ಸುತ್ತಮುತ್ತಲಿನ ಕಡಲ ಕಿನಾರೆಯಲ್ಲಿ ಪ್ರವಾಸಿಗರನ್ನು ಹೊತ್ತೊಯ್ಯಲಿದೆ। ಸುಮಾರು 80 ಜನ ಒಮ್ಮೆಲೆ ಸಂಚರಿಸಬಹುದಾದ ಸಾಮರ್ಥ್ಯವನ್ನು ಇದು ಹೊಂದಿದ್ದು ಪ್ರವಾಸಿಗರಿಗೆ ವಾಸ್ತವ್ಯಕ್ಕಾಗಿ ಹವಾನಿಯಂತ್ರಿತ ಕೊಠಡಿಯನ್ನು ಹೊಂದಿದೆ। ಈ ಬೋಟನ್ನು ಗೋವಾದ ಪ್ರಸಿದ್ಧ ಬೋಟ್ ವಿನ್ಯಾಸಕರ ಎಕ್ವಾರಿಸ್ ಅವರು ನಿರ್ಮಿಸಿದ್ದು ಇದಕ್ಕೆ ಸುಮಾರು 6 ತಿಂಗಳು ಸಮಯ ತಗುಲಿದೆ। ಬೋಟ್ನ ಒಳ ವಿನ್ಯಾಸವನ್ನು ಸ್ಥಳೀಯರೇ ಆದ ಮಂಜುನಾಥ್ ನಾಯ್ಕ ಅವರ ಹಿಮಾ ಇಂಟೀರಿಯರ್ಸ್ ಅವರು ವಿನ್ಯಾಸಗೊಳಿಸಿದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ನಿರ್ಮಾಣಗೊಂಡಿದೆ। ಒಟ್ಟಾರೆ ಈ ಎಲ್ಲ ಬೆಳವಣಿಗೆಯಿಂದ ಜಿಲ್ಲೆಯ ಪ್ರವಾಸೋದ್ಯಮದ ದಿಕ್ಕು ಹಾಗೂ ವೇಗ ಬದಲಾಗುತ್ತಿದೆ ಎನ್ನಬಹುದಾಗಿದೆ। ಪ್ರವಾಸೋದ್ಯಮದ ಎಲ್ಲ ಮಜಲುಗಳಿಗೂ ಉತ್ತರ ಕನ್ನಡ ಜಿಲ್ಲೆ ಚಾಚಿಕೊಳ್ಳುತ್ತಿದ್ದು ವೈಟ್ ಫರ್ಲ್ ಇದಕ್ಕೊಂದು ಹೊಸ ಸೇರ್ಪಡೆಯಾಗಿದೆ। ಇನ್ನು ಈ ಸಂದರ್ಭದಲ್ಲಿ ಸಿಸಿ ಅರ್ಬನ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಆರತಿ ಶೆಟ್ಟರ್, ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಪುರುಷೋತ್ತಮ್, ಪ್ರಮುಖರಾದ ಕೆವಿ ನಾಯಕ್, ಪ್ರಮೋದ್ ರಾವ್, ಚಿದಾನಂದ ಲಕ್ಕುಮನೆ, ಉದ್ಯಮಿಗಳಾದ ಹರೀಶ್ ಶೇಟ್, ಜಗದೀಶ್ ಡಿ ನಾಯಕ್, ಆನಂದ್ ಕವರಿ, ರಾಘವೇಂದ್ರ ನಾಯಕ್ ಇತರರು ಉಪಸ್ಥಿತರಿದ್ದರು। ಕೆನರಾ ಪ್ಲಸ್ ನ್ಯೂಸ್, ಕುಮಟಾ।